ಆತ್ಮೀಯ ವಿದ್ಯಾರ್ಥಿಗಳೇ, ತರಗತಿಗೆ ಸ್ವಾಗತ. ಕಳೆದ 7 ತರಗತಿಗಳಲ್ಲಿ ನಾವು ಪೌರಾಣಿಕ ಹಿನ್ನೆಲೆ ಹೊಂದಿರತಕ್ಕಂತಹ ಕಥಾಭಾಗ ಭಗೀರಥ ಎಂಬ ಮಾತುಗಳನ್ನ ನಾವು ಅಧ್ಯಯನವನ್ನು ಮಾಡ್ತಾ ಇದ್ವಿ. ಭಗೀರಥ ಒಂದು ರಾಜ್ಯದ ರಾಜ. ಅವನ ಒಂದು ತಾತಂದಿರು ಕಕ್ಕಳ ಮುನಿಯ ಶಾಪಕ್ಕೆ ಬಲಿಯಾಗಿ ಸುಟ್ಟು ಭಸ್ಮಗಿರ್ತಾರೆ. ಅಂತಹ ತಾತಂದರಿಗೆ ಮೋಕ್ಷವನ್ನು ದೊರಕಿಸಲು, ಸ್ವರ್ಗವನ್ನು ಲಭಿಸಲು ಭಗೀರಥ ದೇವಲೋಕದ ಗಂಗೆಯನ್ನು ತರಲು ಇಲ್ಲಿ ಬಹಳ ಶ್ರಮವನ್ನು ವಹಿಸ್ತಾನೆ. ಅದಕ್ಕಾಗಿ ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾನೆ. ಅದರ ಪ್ರತಿಫಲವಾಗಿ ಈಗಾಗಲೇ ಗಂಗೆ ಪ್ರತ್ಯಕ್ಷಳಾಗಿ ನನ್ನ ರಭಸವನ್ನು ನಿಲ್ಲಿಸಿದಂತೆ ನಾನು ಭೂಮಿಗೆ ತುಂಬುತ್ತೇನೆ, ಅದನ್ನು ರಭಸವನ್ನು ಕಡಿಮೆ ಆಗುವಂತ ಒಂದು ಸಮಸ್ಯೆಯನ್ನ ಅಥವಾ ಸಲಹೆಯನ್ನ ಒಂದು ಪ್ರಶ್ನೆಯನ್ನ ಹೊಂದಿರ್ತಾಳೆ ಭಗೀರಥನಿಗೆ. ನಂತರದಲ್ಲಿ ಮತ್ತೆ ಭಗೀರಥ ಕಠಿಣವಾದ ತಪಸ್ಸಿಗೆ ಮುಂದಾಗ್ತಾನೆ. ನಂತರದಲ್ಲಿ ಬ್ರಹ್ಮದೇವ ಪ್ರತ್ಯಕ್ಷನಾಗಿ, ನೋಡಿ ಭಗೀರಥ, ಈ ಗಂಗೆಯನ್ನ ಏನಾದರೂ ತಡೆಯುವವರು ಇದ್ರೆ, ಗಂಗೆಯ ರಭಸವನ್ನ ತಡೆಯುವವರು ಯಾರಾದ್ರೂ ಇದ್ರೆ ಅದು ಶಿವನಿಂದ ಮಾತ್ರ ಸಾಧ್ಯ. ನೀವು ಶಿವನನ್ನ ಕುರಿತು ತಪಸ್ಸನ್ನು ಮಾಡಿ ಎಂಬ ಸಲಹೆಯನ್ನು ಕೊಡ್ತಾನೆ. ನಂತರದಲ್ಲಿ ಶಿವನ ಕುರಿತು ತಪಸ್ಸನ್ನು ಮಾಡ್ತಾನೆ. ಶಿವ ಪ್ರತ್ಯಕ್ಷನಾಗಿ ಆ ಭಗೀರಥನ ದೃಢವಾದಂತಹ ಸಂಕಲ್ಪ, ಭಕ್ತಿ ಮತ್ತೆ ಧೈರ್ಯವನ್ನು ಮೆಚ್ಚಿ, ನೋಡಿ ಆ ಗಂಗೆಯನ್ನು ನಾನು ಏನು ಮಾಡ್ತೇನೆ, ನನ್ನ ಶಿರದಲ್ಲಿ ಅವಳನ್ನು ಧರಿಸ್ತೇನೆ, ನಾನು ಶಿರದಿಂದ ಭೂಮಿಗೆ ಅವಳನ್ನು ನನ್ನ ಜಡೆಯಿಂದ ಭೂಮಿಗೆ ಹರಿದು ಬಿಡುತ್ತೇನೆ, ಹೀಗೆ ಹರಿದು ಬಿಟ್ಟಂತಹ ಗಂಗೆ ನಿಮ್ಮನ್ನು ಹಿಂಬಾಲಿಸ್ತಾಳೆ ಅಂತ ಶಿವ ಹೇಳ್ತಾನೆ. ನಂತರದಲ್ಲಿ ಶಿವ ತನ್ನ ಶಿರದಲ್ಲಿ ತನ್ನ ಜಡೆಯಲ್ಲಿ ಗಂಗೆಯನ್ನ ಧರಿಸಿಕೊಂಡು ಭೂಮಿಗೆ ಹರಿದು ಬಿಡ್ತಾನೆ. ಹೀಗೆ ಭೂಮಿ ಮೇಲೆ ಗಂಗೆಯ ಹರಿಯುವಾಗ ಜನ್ನು ಎಂಬ ಮಹರ್ಷಿಯ ಆಶ್ರಮ ಇಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ. ಜನ್ನು ಮಹರ್ಷಿಗೆ ಸಿಟ್ಟು ಬಂದು ಆ ಗಂಗೆಯನ್ನ ಕುಡಿದು ಒಂದೇ ಗುಡಿಯಲ್ಲಿ ಕುಡಿದು ಹಾಕಿಬಿಡ್ತಾನೆ ಜನ್ನು ಮಹರ್ಷಿ. ಆದರೂ ಸಹಿತ ಇಷ್ಟೆಲ್ಲ ಆದರೂ ಸಹಿತ ಭಗೀರಥನ ಒಂದು ಏನು ಸಂಕಲ್ಪ ಇತ್ತು, ತನ್ನ ತಾತಂದರ ಬೋಧೆಯ ಮೇಲೆ ಗಂಗೆಯನ್ನು ಹರಿಸಬೇಕು ಎಂಬ ಒಂದು ಸಂಕಲ್ಪ ಇತ್ತು, ಅದು ಈಡೇರಲಿಲ್ಲ. ಹಾಗಾದ್ರೆ ಮುಂದೆ ಏನಾಗುತ್ತೆ, ಯಾವ ರೀತಿ ಮತ್ತೆ ಪ್ರಯತ್ನ ಮಾಡ್ತಾನೆ, ತನ್ನ ತಾತಂದರಿಗೆ ಸ್ವರ್ಗ ಅಥವಾ ಮೋಕ್ಷ ದೊರೆಯುತ್ತೋ ಇಲ್ಲೋ ಅನ್ನೋದನ್ನ ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ಮುಂದಿನ ಪಾಠವನ್ನ ಈಗ ನೋಡೋಣ. ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ. ಆದರೂ ಭಗೀರಥ ಇಲ್ಲಿ ಮುಂದದೆ ಜನ್ಮೂ ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ. ತನ್ನ ಪಿತೃಗಳ ಸತ್ಯತೆಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಮರೆಯಲು ಬಿಟ್ಟನು. ನೋಡಿ, ಇಷ್ಟೆಲ್ಲ ಸಮಸ್ಯೆ ಆದರೂ ಸಹಿತ ಅವನು ಹೆದರಲಿಲ್ಲ. ಯಾಕೆ, ಅವನೊಂದು ಸಂಕಲ್ಪವನ್ನು ಕೊಟ್ಟಿದ್ದ ಏನೇ ಆಗಲಿ, ಒಟ್ಟು ನನ್ನ ತಾತಂದರಿಗೆ ಇಲ್ಲೇ ಸ್ವರ್ಗ ಲಭಿಸಬೇಕು, ಮೋಕ್ಷ ದೊರೆಯಬೇಕು, ಅವ್ರಿಗೆ ಸದ್ಗತಿ ದೊರೆಯಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಎಂಬ ಒಂದು ಸಂಕಲ್ಪವೇನು ಕೊಟ್ಟಿದ್ರು, ಆ ಸಂಕಲ್ಪ ಈಡೇರುವವರೆಗೂ ಸಹಿತ ಅವನು ಸುಮ್ಮನೆ ಕೊಡಲಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಮೇಲಿಂದ ಮೇಲೆ ಬಂದರೂ ಸಹಿತ ಅವನು ಎದೆ ಕುಂದದೆ, ಅವನು ಹೆದರದೆ, ಧೈರ್ಯ ಕೆಡದೆ ಮತ್ತೆ ಏನ್ ಮಾಡ್ತಾನೆ, ಆ ಜನ್ಮಹರ್ಷಿಯನ್ನ ಒಲಿಸಿಕೊಳ್ಳೋಕೆ, ಆ ಜನ್ಮಹರ್ಷಿ ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ, ಅವನನ್ನು ಬೇಡ್ಕೊಳ್ತಾನೆ. ನೋಡಿ ಋಷಿಮುನಿಗಳೇ, ನಾನು ಈ ರೀತಿ ನನ್ನ ತಾತಂದಿರಿಗೆ ಮೋಕ್ಷವನ್ನು ಧರಿಸಿಕೊಳ್ಳಲು, ಅವ್ರಿಗೊಂದು ಸದ್ಗತಿಯನ್ನು ಧರಿಸಿಕೊಳ್ಳಲು ನಾನು ಈ ಗಂಗೆಯನ್ನ ದೇವಲೋಕದಲ್ಲಿರ್ತಕ್ಕಂಥ ಗಂಗೆಯನ್ನ ಭೂಮಿಗೆ ಕರೆ ತಂದಿದ್ದೇನೆ. ಅವಳನ್ನು ನಾನು ಭೂಮಿಗೆ ತರಬೇಕು ಅಂದ್ರೆ ಬಹಳ ಕಷ್ಟಪಟ್ಟು, ಬಹಳ ತೊಂದರೆಯನ್ನು ಅನುಭವಿಸಿ ನಾನು ತಪಸ್ಸನ್ನು ಮಾಡಿದ್ದೇನೆ, ಕಠಿಣವಾದ ತಪಸ್ಸನ್ನು ಮಾಡಿದ್ದೇನೆ. ಅಂತಹ ತಪಸ್ಸಿಗೆ ಮೆಚ್ಚಿ ಗಂಗೆಯಲ್ಲಿ ಪ್ರತ್ಯಕ್ಷಳಾಗಿದ್ದಾಳೆ. ಅವಳಿಂದ ಈ ರೀತಿ ಆಗಿದೆ, ಇಲ್ಲ ತಪ್ಪಾಗಿದೆ ಆಗಿದೆ, ಆದರೆ ಆ ತಪ್ಪಿಗೆ ನಾನು ಕ್ಷಮೆ ಕೊಡುತ್ತೇನೆ, ನನ್ನ ತಾತಂದಿರಿಗೆ ಮೋಕ್ಷವನ್ನು ಧರಿಸಿಕೊಡಲು ನೀವು ಆ ಗಂಗೆಯನ್ನು ಮತ್ತೆ ಭೂಮಿಯಲ್ಲಿ ಹರಿದು ಬಿಡಿ ಅಂತ ಆ ಜನ್ಮೂ ಮಹರ್ಷಿಗೆ ಭಗೀರಥ ಸವಿನಯವಾಗಿ ವಿನಯತೆಯಿಂದ ಬೇಡಿಕೆಯಿಂದ ಪ್ರಾರ್ಥನೆಯನ್ನ ಮಾಡ್ತಾನೆ. ಆ ಪ್ರಾರ್ಥನೆಗೆ ಮೆಚ್ಚಿದಂತಹ ಆ ಜನ್ಮೂ ಮಹರ್ಷಿ ಕೊನೆಯೂ ಸಹಿತ ಆ ತಾನು ಉಳಿದಿರ್ತಕ್ಕಂಥ ಗಂಗೆಯನ್ನು ಏನ್ ಮಾಡ್ತಾನೆ,
ತನ್ನ ಕಿವಿಯ ಮೂಲಕ ಆ ಗಂಗೆಯನ್ನ ಭೂಮಿಯಲ್ಲಿ ಬಿಡ್ತಾನೆ. ನೋಡಿ ಆ ಯಾಕೆ ಇಲ್ಲಿ ನಿಮ್ಮ ಒಂದು ಪ್ರಶ್ನೆ ಬರ್ಬೋದು, ಕಿವಿಯಿಂದ ನೀರು ಬರುತ್ತಾ ಅಂತ. ಅಂದ್ರೆ ಆ ಋಷಿಗಳು ಅವನ್ನೆಲ್ಲವನ್ನ ಪಡ್ಕೊಂಡಿದ್ರು ತಮ್ಮ ದಿವ್ಯ ಶಕ್ತಿಯಿಂದ, ದಿವ್ಯ ಧ್ಯಾನದ ಪ್ರತಿಫಲವಾಗಿ ಅವೆಲ್ಲ ಶಕ್ತಿಯನ್ನ ಅವ್ರು ಪಡ್ಕೊಂಡಿದ್ರು. ಅವರ ಶಕ್ತಿಯನ್ನ ಪ್ರಯೋಗಿಸಿ ಜನ್ಮವಾಸಿ ಮಾಡ್ತಾರಂದ್ರೆ ತನ್ನ ಕಿವಿಯ ಮೂಲಕ ಗಂಗೆಯನ್ನ ಹರಿದು ಬಿಡ್ತಾರೆ. ಒಟ್ಟಾರೆಯಾಗಿ ಮತ್ತೆ ಗಂಗೆ ಭೂಮಿಯನ್ನ ಸ್ಪರ್ಶವನ್ನ ಮಾಡ್ತಾಳೆ, ಭೂಮಿಯಲ್ಲಿ ಹರಿವಕ್ಕೆ ಮುಂದಾಗ್ತಾಳೆ. ಅಂದ್ರೆ ತನ್ನ ಪಿತೃಗಳ, ತನ್ನ ಹಿರಿಯರ, ತನ್ನ ತಾತಂದಿರೇನು ಸದ್ಯತೆ ತಿಳಿಯಬೇಕು. ಅವನ ಕೆಟ್ಟ ಉದ್ದೇಶ, ಅವನ ಉದ್ದೇಶ ಏನೇ ಇಲ್ಲ, ಒಟ್ಟಾರೆಯಾಗಿ ಗಂಗೆ ಭೂಮಿ ಮೇಲೆ ಹರಿಯಬೇಕು, ತನ್ನ ತಾತಂದಿರಿಗೆ ಸ್ವರ್ಗ ಲಭಿಸಬೇಕು, ಸದ್ಗತಿ ದೊರೆಯಬೇಕು, ಮೋಕ್ಷ ದೊರೆಯಬೇಕು, ಒಳ್ಳೇದಾಗಬೇಕು ಅನ್ನೋ ಒಂದು ಕನಸನ್ನ ಇಟ್ಕೊಂಡು ತನ್ನ ಒಂದು ಪ್ರಯತ್ನವನ್ನು ಮಾಡಿದ್ರ ಅದರ ಪ್ರತಿಫಲವಾಗಿ ಗಂಗೆ ಇಲ್ಲಿ ಭೂಮಿಯ ಮೇಲೆ ಹರಿದು ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಸದಾಪರಿಯಲ್ಲಿ ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಪಾಲಿಸಿದ ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು. ಅವರಿಗೆ ಸ್ವರ್ಗ ಲಭಿಸಿತು. ಎಷ್ಟೇ ಅಲ್ಲಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ. ಅಂತೂ ಇಂತೂ ಭಗೀರಥನ ಕಠಿಣ ಶ್ರಮಕ್ಕೆ ಮೆಚ್ಚಿ ಗಂಗೆ ಭೂಮಿ ಮೇಲೆ ಹರಿಯಲು ಪ್ರಾರಂಭ ಮಾಡ್ತಾಳೆ. ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಒಪ್ಪಿಕೊಂಡು, ಮನ್ನಿಸು ಅಂದ್ರೆ ಒಪ್ಪಿಕೊಳ್ಳು, ನನ್ನನ್ನು ಮನ್ನಿಸು, ನನ್ನನ್ನು ಸ್ವೀಕರಿಸು ಅಂತ ಹೇಳ್ತವಲ್ಲ, ಆ ಭಗೀರಥನ ಪ್ರಾರ್ಥನೆಯನ್ನು ಸ್ವೀಕರಿಸಿ, ಮನ್ನಿಸಿ ಅಂದ್ರೆ ಸ್ವೀಕರಿಸಿ. ಸ್ವೀಕರಿಸಿ ಅವನ ಪ್ರಾರ್ಥನೆಯನ್ನು ಸ್ವೀಕರಿಸಿದಂತಹ ಗಂಗೆ ಭೂಮಿ ಮೇಲೆ ಹರಿದು ಅವನನ್ನ ಹಿಂಬಾಲಿಸಿ, ಭಗೀರಥ ಪ್ರಾರ್ಥನೆ ಮನಸ್ಸಿಗೆ ಹಿಂಬಾಲಿಸಿದ ಗಂಗೆ ಹರಿದು, ಆ ಹರಿದು ಅಂದ್ರೆ ಚಲಿಸಿ, ಬಟ್ಟೆ ಹರಿಯುವುದು ಅದು ಕತ್ತರಿಸುವುದು ಅರ್ಥ ಕೊಡುತ್ತೆ, ಮತ್ತೆ ಹರಿಯುವುದು ಅಂದ್ರೆ ಚಲಿಸು ಅಂತ ಅರ್ಥನ ಕೊಡುತ್ತೆ. ಹೀಗೆ ಆ ಗಂಗೆ ಏನ್ ಮಾಡ್ತಾಳೆ, ಭಗೀರಥನನ್ನ ಹಿಂಬಾಲಿಸಿ ಭೂಮಿ ಮೇಲೆ ಹರಿದು ಅವನ ತಾತಂದಿರ ಬೂದಿಯ ಮೇಲೆ ತೊಯ್ದು, ತೊಯ್ದಂದ್ರೆ ನೆನೆ ಅಥವಾ ಒದ್ದೆಯಾಗು, ಬಟ್ಟೆ ಬಟ್ಟೆ ನಾವು ನೀರು ಹಾಕಿದಾಗ ಹೇಗೆ ಒದ್ದೆಯಾಗುತ್ತೋ, ಹಸಿಯಾಗುತ್ತೋ, ನೆನೆಯುತ್ತೆಯೋ, ಆ ರೀತಿ ಇಲ್ಲೇನಾಯ್ತು, ಆ ಬೂದಿ ತೊಯ್ತು, ನೆನೆಯಿತು, ಒದ್ದೆ ಆಯಿತು. ಆವಾಗ ಆ ಭೂಮಿ, ಆ ಬೂದಿ, ಆ ಪವಿತ್ರವಾಗಿರ್ತಕ್ಕಂತಹ ಗಂಗೆಯ ಒಂದು ಸ್ಪರ್ಶದಿಂದ ಅವರೆಲ್ಲರಿಗೂ ತನ್ನ ತಾತಂದಿರಿಗೆ ಇಲ್ಲಿ ಸ್ವರ್ಗ ಲಭಿಸಿದ್ದು. ಭಗೀರಥನ ಆ ಒಂದು ಕಠಿಣ ತಪಸ್ಸಿನಲ್ಲಿ ಎಷ್ಟೋ ಕಷ್ಟವನ್ನು ಅನುಭವಿಸ್ತಾನೆ, ಎಷ್ಟೋ ಆತಂಕಗಳು ಬರ್ತವೆ, ಆದರೂ ಸಹಿತ ಅವನು ಎದೆ ಮುಂದದೆ, ದೃಢಗೆಡದೆ, ಹೆದರದೆ ತನ್ನ ಸಂಕಲ್ಪ ಇಡೀತಿಯಾಗಿ ಅವನು ಕಾಯಕವನ್ನು, ತನ್ನ ಕಾರ್ಯವನ್ನು ಮಾಡ್ತಾನೆ. ಅಂದುಕೊಂಡಂತೆ ತನ್ನ ತಾತಂದರಿಗೆ ಸ್ವರ್ಗವನ್ನು ಲಭಿಸಿಕೊಡ್ತಾನೆ ಭಗೀರಥ. ಅಂದ್ರೆ ಮತ್ತೆ ಈ ಪಾಠದಲ್ಲಿರ್ತಕ್ಕಂತಹ ಒಂದು ಸ್ಪಷ್ಟ ಸಂದೇಶ ಏನಪ್ಪ ಅಂದ್ರೆ, ನಮಗೂ ಸಹಿತ ಹಲವಾರು ಕಷ್ಟಗಳು ಬರ್ತವೆ, ನಾವು ಏನೋ ಒಂದು ಕನಸನ್ನ ಕಾಣ್ತೇವೆ, ನಾವು ಒಂದರಲ್ಲಿ ನಮ್ಮಲ್ಲೇ ಒಂದು ಏನೋ ಒಂದು ದೃಢ ಸಂಕಲ್ಪ ಇರುತ್ತೆ, ನಾವು ಏನೋ ಆಗ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ನಾನು ಮುಂದೆ ನೀವು ಹೇಳ್ತೀರಾ, ನೀವೇನಾಗ್ತೀರಾ ಅಂತ, ನಾ ಸೈನಿಕ ಆಗ್ತೀನಿ, ನಾ ಡಾಕ್ಟರ್ ಆಗ್ತೀನಿ, ನಾ ಪೊಲೀಸ್ ಆಗ್ತೀನಿ, ನಾ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ನಾ ಟೀಚರ್ ಆಗ್ತೀನಿ, ಹೀಗೆ ಬೇರೆ ಬೇರೆ ಆಸೆಗಳನ್ನ ನೀವು ಉಳ್ಕೊಂಡಿರ್ತೀರಾ ಅಲ್ವಾ. ಆ ಆಸೆಗಳು ಈಡೇರಬೇಕಂದ್ರೆ ನಾವು ಇವನ ರೀತಿಯಲ್ಲೇ, ಅಂದ್ರೆ ಭಗೀರಥನ ರೀತಿಯಲ್ಲೇ ಕಠಿಣ ಶ್ರಮವನ್ನು ವಹಿಸ್ಕೊಳ್ಬೇಕು. ನಾವು ಹೇಳೋದು ಬಿಡೋದಲ್ಲ, ಆದ್ರೆ ಆ ನಾವು ಏನು ಅಂದ್ಕೊಳ್ತೀವೋ ಆ ಕಾಯಕವನ್ನ ಆಗೋಗುವವರೆಗೂ, ಅದು ಸಂಪೂರ್ಣವಾಗಿ ಮುಗಿಯುವವರೆಗೂ ಅದರಲ್ಲಿ ನಾವು ಪ್ರಯತ್ನವನ್ನ ಮಾಡಲೇಬೇಕು. ಆ ಪ್ರಯತ್ನ ಮಾಡುವಾಗ ಏನಾದರೂ ಆತಂಕಗಳು ಬರ್ಬೋದು, ಅಡ್ಡೆ ಆತಂಕ ಬರ್ಬೋದು, ಸಮಸ್ಯೆಗಳು ಬರ್ಬೋದು, ಅಥವಾ ತೊಂದರೆಗಳಾಗ್ಬೋದು ನಮಗೆ, ಅವಕ್ಕೆ ಯಾವುದಕ್ಕೂ ಹೆದರಬಾರದು. ನಾನು ಈ ವರ್ಷ ಇಷ್ಟು ಅಂಕಗಳನ್ನು ಪಡೆದು ನಾನು ಉತ್ತೀರ್ಣನಾಗುತ್ತೇನೆ ಎಂಬುದು ಸ್ಪಷ್ಟವಾದಂತಹ ಸಂಕಲ್ಪವನ್ನು ಪ್ರಾರಂಭದಲ್ಲಿ ಮಾಡಬೇಕು. ಹೇಗೆ ಭಗೀರಥ ತನ್ನ ತಾತಂದರಿಗೆ ಸ್ವರ್ಗ ಲಭಿಸಬೇಕಂತ ಆ ಸಂಕಲ್ಪ ಮಾಡಿದ್ನೋ, ಅದೇ ರೀತಿ ನೀವುಗಳು ಸಹಿತ ಒಂದು ಸಂಕಲ್ಪವನ್ನು ಮಾಡಿ,
ದೃಢ ಸಂಕಲ್ಪವನ್ನು ಮಾಡಿ. ನಿಮ್ಮಲ್ಲಿಯೂ ಆಸೆಗಳಿದ್ದಾವೆ ಅಲ್ವಾ? ಆಸೆ ಇಲ್ಲದ ವ್ಯಕ್ತಿ ಯಾರೂ ಇಲ್ಲ. ಆ ಆಸೆಯನ್ನ ಈಡೇರಿಸಿಕೊಳ್ಳೋಕೆ ಭಗೀರಥನ ಹಾಗೆ ನೀವು ಸಹಿತ ಕಠಿಣ ಶ್ರಮವನ್ನ ವಹಿಸಲೇಬೇಕು, ಪ್ರಯತ್ನವನ್ನು ಮಾಡಲೇಬೇಕು. ಪ್ರಯತ್ನವನ್ನು ಮಾಡದೆ ಏನೂ ಸಾಧ್ಯ ಆಗಲ್ಲ, ಯಾವುದನ್ನು ಸಾಧಿಸೋಕೆ ಆಗಲ್ಲ. ನನ್ನ ಕೈಯಲ್ಲಿರ್ತಕ್ಕಂಥ ಒಂದು ಚಾಪೀಸ್ ಮುಂದೆ ಹೋಗ್ಬೇಕಾದ್ರೂ ಸಹಿತ ನಾನು ಅದನ್ನು ಗುಳ್ಳೇಬೇಕು ಅಲ್ವಾ? ನನ್ನ ಕೈಯಲ್ಲಿರ್ತಕ್ಕಂಥ ಚಾಪೀಸ್ ಗೋಡೆಗೆ ನಾನು ಬರೆಯಬೇಕಾದ್ರೆ ನಾನಿಲ್ಲಿ ಇದು ತಗೊಂಡು ಪ್ರಯತ್ನ ಮಾಡಿದಾಗ ಆ ಬರಹ ಬರೆಯುತ್ತೆ. ಹಾಗೆ ನಾವು ಏನ್ ಅಂದ್ಕೊಳ್ತವೋ ಆ ಅಂದುಕೊಂಡಿದ್ದನ್ನ ಸಾಧಿಸೋಕೆ ಪ್ರಯತ್ನವನ್ನು ಮಾಡಲೇಬೇಕು. ಪ್ರಯತ್ನವಿಲ್ಲದೆ ಯಾವುದನ್ನು ಸಾಧಿಸೋಕೆ ಆಗೋದಿಲ್ಲ. ಹಿಂದಿನ ಸಾಧನೆ ಮಾಡಿರ್ತಕ್ಕಂಥ ಹಲವಾರು ವ್ಯಕ್ತಿಗಳನ್ನು ನೋಡಿ, ನೀವು ಎಲ್ಲರ ಚರಿತ್ರೆಯನ್ನು ಓದಿ ಅವರ ಬಗ್ಗೆ ತಿಳ್ಕೊಳ್ಳಿ. ಅವರು ಪ್ರಯತ್ನ ಪಟ್ಟರು, ಆ ಪ್ರಯತ್ನದಲ್ಲಿ ಹಲವಾರು ಕಷ್ಟಗಳು ಬಂದು, ಆತಂಕಗಳು ಬಂದು, ತೊಂದರೆಗಳಾದವು, ಅವನ್ನೆಲ್ಲವನ್ನ ಸಹಿಸಿಕೊಂಡು ಅವರು ಮುನ್ನಡೆದಿದ್ದರಿಂದ ಅವರೇನಾದರೆ ಮುಂದೆ ಸಾಧಕರಾದರು. ಈಗ ಅವರು ಜಗದ್ವಿಖ್ಯಾತ ಹೆಸರುವಾಸಿಗಳಾಗಿ ನೋಡಿಕೊಂಡ್ರು. ಹಾಗೆ ನಾವುಗಳೂ ಸಹಿತ ಇಲ್ಲಿ ಸತತ ಪ್ರಯತ್ನದಿಂದ ಮುನ್ನಡೆದಾಗ ನಾವು ಸಹಿತ ಏನಾದರೂ ಅದನ್ನು ನಾವು ಸಾಧಿಸಬಹುದು. ತಕ್ಕ ಮಕ್ಕಳೇ, ನೀವು ಸಹಿತ ಹಿಂದೆ ಸಂಕಲ್ಪವನ್ನು ಮಾಡಿ, ಹಿಂದೆ ಒಂದು ನಮಗೊಂದು ನಿಮ್ಮಲ್ಲ ಒಂದು ಏನು ಆಸೆ ಇದೆಯೋ ಆ ಆಸೆಯನ್ನ ಈಡೇರಿಸಿಕೊಳ್ಳೋಕೆ ಈಗಲಿಂದಲೇ ಪ್ರಯತ್ನ ಪಡಿ. ಆ ಪ್ರಯತ್ನಕ್ಕೆ ಮುಂದೊಂದಿನ ಪ್ರತಿಫಲ ಇದ್ದೇ ಇರುತ್ತೆ ಅಲ್ವಾ? ಒಂದು ಮಾವಿನ ಮರದಲ್ಲಿ ಮಾವಿನ ಹಣ್ಣುಗಳಿದಾವೆ, ಆ ತಿನ್ನೋ ಆಸೆ ನಿಮ್ಮಲ್ಲಿದೆ. ಹಾಗಂತ ನೀವು ಕೈ ಕೊಟ್ಟು ಕೂತ್ಕೊಂಡು ಮಾವಿನ ಹಣ್ಣು ನನಗೆ ತಿನ್ನೋಕೆ ಬೇಕು ಬೇಕು ಅಂದ್ಕೊಂಡು ನಿಂತ್ಕೊಂಡ್ರೆ ಮಾವಿನ ಹಣ್ಣಿಗೆ ಇನ್ನೂ ತಡಕೊಳ್ಳಲ್ಲ. ಅರ್ಥ ಆಯ್ತಾ ಮಕ್ಕಳೇ? ನನಗೆ ಮಾವಿನ ಹಣ್ಣು ತಿನ್ನೋ ಆಸೆ ಇದೆ, ಹಾಗಂತ ನೋಡ್ಬಂತ ನಿಂತ್ಕೊಂಡ್ರೆ ನಮ್ಮ ಆಸೆ ಇಡೋದಿಲ್ಲ. ಹಾಗಂತ ಅದು ನಮ್ಮಂತಕ್ಕಂಥ ಹಿಂದೆ ಋಷಿಮುನಿಗಳು ಏನು ದಿವ್ಯ ಶಕ್ತಿ ಅಂತ ಬರ್ಸ್ಕೊಳ್ತಾ ಇದ್ರು, ಆ ರೀತಿಯ ದಿವ್ಯ ಶಕ್ತಿಗಳು ನಮ್ಮಲ್ಲಿಲ್ಲ. ನೋಡಿದ ತಕ್ಷಣ ಮಾವಿನ ಹಣ್ಣು ಉದುರಲ್ಲ ಅಲ್ವಾ? ಆ ಮಾವಿನ ಹಣ್ಣು ತಳಗಳೆ ಬಿದ್ದು ಅದು ನಮ್ಮ ಕೈ ಸೇರ್ಬೇಕಾದ್ರೆ ನಾವು ಪ್ರಯತ್ನ ಮಾಡ್ಬೇಕು. ಒಂದು ಮರ ಹತ್ತಬೇಕು, ಇಲ್ಲ ಕಲ್ಲು ಬೀಸಬೇಕು. ಮರ ಹತ್ತಿದ್ರೆ ತಕ್ಷಣ ಸಿಕ್ಬಿಡುತ್ತೆ, ಮರ ಹತ್ತಿದ ತಕ್ಷಣ ಆ ಹಣ್ಣು ಸಿಕ್ಬಿಡುತ್ತೆ. ಕಲ್ಲಿನ ಉಳಿಸಿದ್ರೆ ಫಸ್ಟ್ ಕಲಿಸಿದ್ದೀರ ಅಂತ ಹೇಳೋದಿಲ್ಲ, ಎರಡನೇ ಕಲಿಸಿದ್ದೀರ ಅಂತ ಹೇಳೋದಿಲ್ಲ. ಹಾಗಂತ ಸಾಕಾಗತ್ತ ಅಂತ ಬಿಡೋದು ಹಾಗಿಲ್ಲ. ಯಾಕೆ ಬಿಟ್ರೆ ನಿಮ್ಮ ಆಸೆ ಇಡಲಿಲ್ಲ ಅಲ್ವಾ? ನಿಮ್ಮ ಆಸೆ ಇಡಲಿಲ್ಲ. ಹಾಗಾಗಿ ಆ ಮಾವಿನ ಹಣ್ಣು ಬೀಳೋವರೆಗೂ ನೀವೇನು ಕಲ್ಲನ್ನೇ ಬೀಸ್ತಿರಲ್ಲ, ಪ್ರಯತ್ನ ಪಡ್ತಿರಲ್ಲ, ಹಾಗೆ ನೀವು ಅಂದುಕೊಂಡಿರ್ತಕ್ಕಂತಹ ಆ ಒಂದು ಸಂಕಲ್ಪ ಈಡೇರಬೇಕಾದ್ರೆ ನಿಮ್ಮಲ್ಲಿ ಒಂದು ದೃಢವಾದಂತಹ ಆತ್ಮವಿಶ್ವಾಸದೊಂದಿಗೆ ಪ್ರಯತ್ನ ಪಟ್ಟಾಗ ಏನಾದರೂ ಒಂದು ಸಾಧಿಸಬಹುದು. ನೀವು ಒಬ್ಬ ಸಾಧಕರಾಗಬಹುದು, ನೀವು ಸಹಿತ ಒಂದು ಉತ್ತಮ ವ್ಯಕ್ತಿಗಳಾಗಬಹುದು. ಅರ್ಥ ಆಯ್ತು ಮಕ್ಕಳೇ? ಈ ಪಾಠದಲ್ಲಿ ಒಂದು ಕಥೆಯ ಮೂಲಕ ನಿಮ್ಮೊಂದು ಆ ಒಂದು ನಿಮ್ಮ ಕಾಯಕದ ದೃಢ ಸಂಕಲ್ಪ ಮತ್ತು ಒಂದು ಪ್ರಯತ್ನ ಹೀಗಿರಬೇಕು ಅನ್ನೋದನ್ನ ಈ ಪಠ್ಯಪುಸ್ತಕದಲ್ಲಿ ಒಂದು ಕಥಾಭಾಗದ ಮೂಲಕ ನಿಮಗೆ ತಿಳಿಸಿದ್ದಾರೆ. ಮಕ್ಕಳೇ, ನಿಮ್ಗೆಲ್ಲರಿಗೂ ಈ ಪಾಠ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಅರ್ಥ ಆಗಿದೆ ಅಂದ್ರೆ ನೀವು ನನಗೆ ತಿಳಿಸಿ, ಒಂದು ಸಾರಿ ಬಿಟ್ಟು ಎರಡು ಸಾರಿ ಈ ಪಾಠವನ್ನ ಓದಿ ನೀವು ತಿಳ್ಕೊಳ್ಳಿ. ಅಂದ್ರೆ ಮಕ್ಕಳೇ, ಕೊನೆಯಲ್ಲಿ ಈ ಪಾಠದ ಕೊನೆಯಲ್ಲಿರತಕ್ಕಂಥ ಪ್ರಶ್ನೋತ್ತರಗಳಿಗೆ ನೀವು ಉತ್ತರವನ್ನ ಬರೆದು ಕಳುಹಿಸಿ, ಮತ್ತೆ ಈ ಪಾಠವನ್ನು ಸಹಿತ ಬರೆದು ಓದಿ ಕಲಿಯಿರಿ. ಧನ್ಯವಾದಗಳು.